ಸದ್ಯಕ್ಕೆ ಪ್ರಮುಖ ಸುದ್ದಿ ಹಾಸನದಿಂದ ಯಾರು ಕಣಕ್ಕಿಳಿತಾರೆ ಅನ್ನುವಂತ ಪ್ರಶ್ನೆ ಇದೆ ಯಾರು ಎಚ್ ಡಿ ರೇವಣ್ಣ ಅವರ ಅಥವಾ ಭವಾನಿ ರೇವಣ್ಣ ಅವರ ಈ ಪ್ರಶ್ನೆಗೆ ಉತ್ತರವನ್ನು ಕೊಡೋದಕ್ಕೆ ಬೃಹತ್ ಸಮಾವೇಶವನ್ನ ಮಾಡುವ ಮೂಲಕ ಪ್ಲಾನ್ ಮಾಡ್ಕೊಂಡಿದ್ದಾರೆ ಜೆಡಿಎಸ್ ನ ಘಟಾನುಘಟಿ ನಾಯಕರುಗಳು ಆ ಸಮಾವೇಶ ಪಂಚರತ್ನ ಯಾತ್ರೆ ಮುಗಿದ ಬಳಿಕ ನಡೆಯುತ್ತೆ ಅದಾದ ಮೇಲೆ ಹಾಸನದ ಅಭ್ಯರ್ಥಿ ಯಾರು ಅಂತ ಘೋಷಣೆ ಮಾಡಲಾಗುತ್ತೆ ಇದೆಲ್ಲ ಎಚ್ ಡಿ ಕುಮಾರಸ್ವಾಮಿ ಅವರ ಮನವೊಲಿಸೋದಕ್ಕೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ರೂಪಿಸಿರುವಂತ ರಣತಂತ್ರ ಕಾರ್ಯಕರ್ತ ಸ್ವರೂಪ ಮೂಲಕವೇ ತಮ್ಮ ಹೆಸರು ಹೇಳಿಸೋದಕ್ಕೆ ರೇವಣ್ಣ ತಂತ್ರ ಮಾಡುತ್ತಿದ್ದಾರೆ ನಿನ್ನೆ ಟಿಕೆಟ್ ಆಕಾಂಕ್ಷಿ ಸ್ವರೂಪ ಜೊತೆ ಗೌಪ್ಯ ಸಭೆ ನಡೆಸಿದ್ದಾರೆ ರೇವಣ್ಣ ಸಂಸದ ಪ್ರಜ್ವಲ್ ರೇವಣ್ಣ ನಿವಾಸದಲ್ಲಿ ಸ್ವರೂಪ ಜೊತೆ ಮಾತುಕತೆ ಮಾಡಿದ್ದಾರೆ ಸೊ ಇಲ್ಲಿ ಸ್ವರೂಪ್ ಅವರನ್ನ ಅವರ ಮನ ಪರಿವರ್ತನೆ ಮಾಡೋ ಪ್ರಯತ್ನ ಮಾಡಿದಾರಂತೆ ಅಂದ್ರೆ ನಿನಗಿನ್ನೂ ಏಜ್ ಇದೆಯಪ್ಪ ನಿನಗಿನ್ನೂ ಟೈಮ್ ಇದೆ ಬಹಳಷ್ಟು ಅವಕಾಶ ಇದೆ ಸೊ ಈಗಲೇ ಬೇಡ ನಿನಗೆ ಪರಿಷತ್ತು ಅಥವಾ ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ ನೀಡ್ತೀವಿ ಅನ್ನುವಂತ ಆಫರ್ ಕೊಟ್ಟಿದಾರಂತೆ ನಿನಗೆ ಮುಂದೆ ರಾಜಕೀಯ ಭವಿಷ್ಯ ಚೆನ್ನಾಗಿದೆ ಅಂತ ಹೇಳಿ ಅವರ ಮನವೊಲಿಕೆ ಮಾಡೋ ಪ್ರಯತ್ನ ಎಲ್ಲ ಮಾಡಿದಾರಂತೆ ಸೊ ನೀನೇ ಹೆಚ್ಡಿಕೆಗೆ ಹಾಸನದ ಅನಿವಾರ್ಯ ಸ್ಥಿತಿ ಬಗ್ಗೆ ಮಾಹಿತಿ ಕೊಡು ಅಂತ ಹೇಳಿ ಕೂಡ ರೇವಣ್ಣ ಸೂಚನೆ ಕೊಟ್ಟಿದಾರಂತೆ ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಚಿನ್ ಶೆಟ್ಟಿ ಫೋನ್ ಸಂಪರ್ಕದಲ್ಲಿದ್ದಾರೆ ಸಚಿನ್ ಎಚ್ ಡಿ ರೇವಣ್ಣ ಎಲ್ಲ ಮಾರ್ಗ ಬಿಟ್ಟು ಈಗ ಯಾರ ಪರವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಬ್ಯಾಟ್ ಬೀಸ್ತಿದ್ದಾರ ಅವ್ರ ಬಾಯಲ್ಲೇ ಹೇಳಿಸೋ ಪ್ರಯತ್ನ ಮಾಡ್ತಿದ್ದಾರ ಅಥವಾ ಏನಿದೆ ರಣತಂತ್ರ ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ ಎಚ್ ಡಿ ರೇವಣ್ಣ ಈ ವಿಚಾರದಲ್ಲಿ ಟಿಕೆಟ್ ಗೊಂದಲಕ್ಕೆ ಅಂತ ಸಚಿನ್ ಎಸ್ ಪ್ರಣೋದ್ ಈಗಾಗಲೇ ಹಾಸನ ಜೆಡಿಎಸ್ ಟಿಕೆಟ್ ಗೊಂದಲದ ನಡುವೆ ರೇವಣ್ಣ ಮತ್ತೆ ಸ್ವರೂಪ್ ಭೇಟಿ ಮತ್ತಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥದ್ದು ನಿನ್ನೆ ಸುಮಾರು ಅರ್ಧ ಗಂಟೆಗಳ ಕಾಲ ಹೆಚ್ಚು ಸ್ವರೂಪ್ ಜೊತೆ ರೇವಣ್ಣ ಅವರು ಮಾತಾಡಿರತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಸ್ವರೂಪ್ಗೆ ಮನವೊಲಿಸುವಂತಹ ಕೆಲಸಕ್ಕೆ ರೇವಣ್ಣ ಅವರು ಕೈ ಹಾಕಿರ್ತಕ್ಕಂಥದ್ದು ಯಾಕೆಂತಂದ್ರೆ ಸ್ವರೂಪ್ಗೆ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಜವಾಬ್ದಾರಿಗಳನ್ನ ನೀಡ್ತೀವಿ ಮುಂದಿನ ರಾಜಕೀಯ ಭವಿಷ್ಯವನ್ನ ಚೆನ್ನಾಗಿ ನೋಡ್ಕೊಳ್ತೀವಿ ಈ ಬಾರಿ ಹೇಗಾದ್ರೂ ಮಾಡಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ನ ಅಧಿಕಾರ ಹಿಡಿಬೇಕು ಅನ್ನೋ ನಿಟ್ಟಿನಲ್ಲಿ ಸ್ವರೂಪ್ಗೆ ಮನವೊಲಿಸುವಂತ ಕೆಲಸನ ಮಾಡ್ತಿರ್ತಕ್ಕಂಥದ್ದು ಇಲ್ಲಿ ಸ್ವರೂಪ್ ಮುಖಾಂತರನೇ ಕುಮಾರಸ್ವಾಮಿ ಅವರಿಗೆ ರೇವಣ್ಣ ಅವರ ಕುಟುಂಬನೇ ಅನಿವಾರ್ಯ ಅಗತ್ಯ ಇರ್ತಕ್ಕಂಥದ್ದು ಅನ್ನೋ ಒಂದು ಮಾತುಗಳನ್ನ ಹೇಳಿಸುವ ಮುಖಾಂತರ ಸ್ವರೂಪೇ ಈ ಚುನಾವಣೆಯಿಂದ ಹಿಂದೆ ಸರಿಯುವಂತೆ ಮಾಡುವಂತ ತಂತ್ರಕ್ಕೆ ರೇವಣ್ಣ ಅವರು ಜಾರಿ ಇರ್ತಕ್ಕಂಥದ್ದು ಅಂದ್ರೆ ಮುಂದಿನ ದಿನಗಳಲ್ಲಿ ನಿನ್ನನ್ನ MLC ಮಾಡ್ತೀವಿ ಅಥವಾ ಬೇರೆ ಯಾವ್ದಾದ್ರು ಹುದ್ದೆನ ನೀಡ್ತೀವಿ ಪಕ್ಷದಲ್ಲಿ ಹುದ್ದೆನ ನೀಡ್ತೀವಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ನಿನಗೂ ಟಿಕೆಟ್ ನೀಡುವ ಒಂದು ಭರವಸೆನೂ ಕೂಡ ಸ್ವರೂಪ್ ಜೊತೆ ಮಾತುಕತೆ ನಡೆಸಿರ್ತಕ್ಕಂಥ ರೇವಣ್ಣ ಅವರು ಎಲ್ಲೋ ಒಂದ್ ಕಡೆ ತಮ್ಮ ಕುಟುಂಬವನ್ನ ಮತ್ತೆ ಹಾಸನದಿಂದ ಕಣಕ್ಕಿಳಿಸುವಂತ ಪ್ಲಾನ್ ಅನ್ನ ರೇವಣ್ಣ ಅವರು ರೂಪಿಸಿರ್ತಕ್ಕಂಥದ್ದು ಪ್ರಣತ್.